हेलो गाइस, वेलकम बैक टू माय क्लास। सो ई क्लास ನಲ್ಲಿ ನಾನು ನಿಮಗೆ ಹೇಳ್ ಕೊಡ್ತಾ ಇದೀನಿ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ನೀವು ಶುಡ್ ನ ಹೇಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಮಾತಾಡಬೇಕು ಅನ್ನೋನ. ಸೋ ಇದನ್ನ 3 ಡಿಫರೆಂಟ್ ಪ್ಲೇಸಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಹೇಳ್ತೀನಿ ಅಂಡ್ ನೀವು ಮಾಡೋ ಮಿಸ್ಟೇಕ್ಸ್ ನ ಕೂಡ ಹೇಳ್ತೀನಿ. ಸೋ ಅಂಡ್ ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ, ವಿಡಿಯೋ ಎಂಡ್ ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸೋ ಫಸ್ಟ್ ಕೇಸ್ ನಂಬರ್ 1, ಅಡ್ವೈಸ್ ನ ಕೇಳೋದಕ್ಕೆ ಬೇರೆಯವರಿಗೆ ಆರ್ ನೀವು ಬೇರೆಯವರಿಗೆ ಅಡ್ವೈಸ್ ಕೊಡೋದಕ್ಕೆ ಶುಡ್ ನ ಯೂಸ್ ಮಾಡಿ. ಬಟ್ ಬೇರೆಯವರಿಗೆ ಕಮ್ಯಾಂಡ್ ಮಾಡೋದಕ್ಕೆ ಯೂಸ್ ಮಾಡಬೇಡಿ, ಅಂದ್ರೆ ಆರ್ಡರ್ ಮಾಡೋದಕ್ಕೆ ಈ ಕೆಲಸ ನೀನು ಮಾಡಲೇಬೇಕು, ಹೋಗಲೇಬೇಕು, ಬರಲೇಬೇಕು, ಆ ತರ ತುಂಬಾ ಸರಿ ಯೂಸ್ ಮಾಡ್ತೀರಾ. ಮಕ್ಕಳಿಗೆ ನೀವು ಕಮ್ಯಾಂಡ್ ಮಾಡೋದಕ್ಕೆ ನೋ, ಕಮ್ಯಾಂಡಿಂಗ್ ಮೋಡ್ ಅಲ್ಲಿ ನೀವು ಯೂಸ್ ಮಾಡಬೇಡಿ, ಆರ್ಡರ್ ಮಾಡೋದಕ್ಕೆ ಯೂಸ್ ಮಾಡಬೇಡಿ. ಅಷ್ಟೇ ನೆನಪಿಟ್ಕೊಳ್ಳಿ, ರೈಟ್? ಆ್ಯಂಡ್ ಸ್ಟ್ರಕ್ಚರ್ ಇದೇ ಥರ ಇರುತ್ತೆ. ಸಬ್ಜೆಕ್ಟ್ ಆದಮೇಲೆ ನೀವು ಶುಡ್ನ ಯೂಸ್ ಮಾಡಿ, ಆ್ಯಂಡ್ ಯಾವಾಗಲೂ ವರ್ಬ್ ಬೇಸ್ ಫಾರ್ಮ್ನಲ್ಲೇ ಇರುತ್ತೆ. ಓಕೆ, ಇದನ್ನು ಹೇಳಿ, ನೀನು ಅದನ್ನು ಒಂದು ಸರಿ ಟ್ರೈ ಮಾಡಬೇಕು. ಯು ಶುಡ್ ಟ್ರೈ ಇಟ್ ಒನ್ಸ್, ರೈಟ್? ಸೊ ನಾವು ಅವರಿಗೆ ಅಡ್ವೈಸ್ ಮಾಡಿ ಹೇಳ್ತಾ ಇದ್ದೀವಿ, ನೀನು ಒಂದು ಸರಿ ಆದರೂ ಟ್ರೈ ಮಾಡಬೇಕು ಅಂತ. ಆ್ಯಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು ಶುಡ್ಡಿಂದ ಒಬ್ಬರಿಗೆ ಹೇಳ್ತಾ ಇದ್ದೀವಿ ಅಂದರೆ ಅದು ಅವರಿಗೆ ಒಳ್ಳೆಯದು, ಅದನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಇಟ್ ಈಸ್ ಗುಡ್ ಫಾರ್ ಯು ಅಂತ ಹೇಳೋವಾಗ್ಲೇ ನಾವು ಶುಡ್ಡಿಂದ ಹೇಳ್ತೀವಿ. ಆ್ಯಂಡ್ ಶುಡ್ಡಿಂದ ನಾವು ಮಾಡಬಾರ್ದು ಅಂತಲೂ ಹೇಳ್ತೀವಿ, ಅದು ಮಾಡಲಿಲ್ಲ ಅಂದರೆ ನಿಮಗೆ ಒಳ್ಳೆಯದು ಅಂತ. ಈ ಥರ ಒಂದು ಕನ್ಸರ್ನಿಂದ, ಕಾಳಜಿಯಿಂದ ನೀವು ಬೇರೆಯವ್ರ ಜೊತೆ ಮಾತಾಡ್ತಿರೋವಾಗ ಯೂಸ್ ಮಾಡಿ. ಆ್ಯಂಡ್ ಕೇಳೋವಾಗಲೂ ಅಷ್ಟೇ, ನಮ್ಗೆ ಯಾವುದು ಒಳ್ಳೆಯದು, ಯಾವುದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳೋವಾಗ ನಾವು ಯೂಸ್ ಮಾಡ್ಬೋದು, ರೈಟ್? ಅದೇ ಥರ ನೋಡಿ, ನಾವೀಗ ಹೊರಡಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ, ವಿ ಶುಡ್ ಲೀವ್ ನಾವ್. ಟ್ರೈ ಮಾಡಿ. ಯು ಶುಡಂಟ್ ಗೋ ಅಲೌನ್. ಯು ಶುಡ್ ಸ್ಲೀಪ್ ಮೋರ್. ವಿ ಶುಡಂಟ್ ಲೂಸ್ ಹೋಪ್. ನೀನು ಅದೇ ಮಾಡಬೇಕು, ಯು ಶುಡ್ ಡೂ ದ ಸೇಮ್. ಸೊ ಸೇಮ್ ಇಂದ ಯಾವಾಗಲೂ ದ ಬರಬೇಕು, ಯು ಶುಡ್ ಡೂ ಸೇಮ್ ಅಲ್ಲ, ಡೂ ದ ಸೇಮ್. ನನಗನ್ಸುತ್ತೆ ನಾವೇ ಫಸ್ಟ್ ಮಾತಾಡಬೇಕು, ಐ ಥಿಂಕ್ ವಿ ಶುಡ್ ಟಾಕ್ ಫಸ್ಟ್. ನೀನು ಅವನ ಅಡ್ವೈಸ್ ತಗೋಬೇಕು, ನಿಂಗೆ ಒಳ್ಳೇದಾಗುತ್ತೆ. ಯು ಶುಡ್ ಟೇಕ್ ಹಿಸ್ ಅಡ್ವೈಸ್. ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯು ಶುಡ್ ಈಟ್ ಗ್ರೀನ್ ಲೀವ್ಸ್ ಮೋರ್. ಸೊ ಗೊತ್ತಾಗ್ತಾ ಇದೆಯಲ್ಲ, ಸೊ ಟ್ರೈ ಮಾಡಿ. ಯು ಶುಡ್ ಡ್ರೀಮ್ ಬಿಗ್. ಯು ಶುಡ್ ಕ್ವಿಟ್ ಸ್ಮೋಕಿಂಗ್. You should exercise more. We should get ready for work. You should always tell the truth. ಹಾ, ಈಗ ನೋಡಿ ನಾವು ಕೇಳ್ತಾ ಇದ್ದೀವಿ, ನಾವು ಕ್ಯಾನ್ಸಲ್ ಮಾಡಬೇಕಾ, ಓಕೆನಾ ಅಂತ ನಾವು ಕೇಳ್ತಿದ್ವಿ. ಶುಡ್ ವಿ ಕ್ಯಾನ್ಸಲ್, ರೈಟ್? ಅಡ್ವೈಸ್ನೇ ಕೇಳ್ತಾ ಇದ್ರೆ ನೀವು, ಅವಾಗಲೇ ಯೂಸ್ ಮಾಡಿದ್ರೆ ಸೂಟಬಲ್ ಇರುತ್ತೆ. ಶುಡ್ ವಿ ಗೋ ಬ್ಯಾಕ್? Should I take this bus? Should we tell anybody? Shouldn't we leave now? So ee tara kelta idre neevu idakke answer aagi yes you should, yes we should anta neevu helbodu, or negative idre no you shouldn't, we shouldn't anta helidre adu artha aguthe reply nalli, right? So nodi, nanu avanige kshame kelbeka? Should I apologize to him? Haudu, neenu kelbeku. ನೋಡಿ ಇಲ್ಲಿ ಬಂತೀಗ, ಹೇಳಿ ಕ್ಯಾನ್ಸರ್. ಎಸ್ ಐ ಥಿಂಕ್ ಯು ಶುಡ್, ಆರ್ ಜಸ್ಟ್ ಎಸ್ ಯು ಶುಡ್. ನಾನು ಯಾವ ಕಡೆ ಹೋಗಬೇಕು, ವಿಚ್ ವೇ ಶುಡ್ ಐ ಗೋ, ವಿಚ್ ಒನ್ ಶುಡ್ ಐ ಯೂಸ್, ಹೂಮ್ ಶುಡ್ ಐ ಆಸ್ಕ್ ನೌ, ಹೌ ಆಫನ್ ಶುಡ್ ಐ ಫೀಡ್ ಮೈ ಡಾಗ್, ಆರ್ ಹೌ ಮೆನಿ ಟೈಮ್ಸ್ ಶುಡ್ ಐ ಅಂತ ಹೇಳಿ. ಹೌ ಆಫನ್ ಅಂದರೆ ಇನ್ ಜನ್ರಲಿ ಅಂತ ಮೀನಿಂಗ್ ಬರುತ್ತೆ. ಹೌ ಮೆನಿ ಟೈಮ್ಸ್ ಅಂದರೆ ನೀವು ಯಾವುದೋ ಒನ್ ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ರೆ ಅವಾಗ ಆ ಥರ ಮೀನಿಂಗ್ ಬರುತ್ತೆ. ಹೌ ಮೆನಿ ಟೈಮ್ಸ್ ಅಂದರೆ, ಹೌ ಆಫನ್ ಅಂದರೆ ಜನ್ರಲಿ ಅನ್ನೋ ಮೀನಿಂಗ್ ಬರುತ್ತೆ. ನೋಡಿ, ಇದು ಒಂದು ಅಡ್ವೈಸ್ ಅಲ್ವಾ ಬೇರೆಯವ್ರಿಗೆ ನೀವು ಕೇಳೋದು. ವಾಟ್ ಶುಡ್ ಐ ಡೂ ಟು ಸೇವ್ ಮನಿ? ಟ್ರೈ ಮಾಡಿ. What should I do to stop hiccups? What should I do with this old phone?
ನಾವು ಏನೇನೆಲ್ಲ ಮೈಂಡಲ್ಲಿ ಇಟ್ಕೊಂಡಿರಬೇಕು ಅದನ್ನು ಮಾಡೋವಾಗ, ಅಂದರೆ ನಾವು ಯಾವ್ಯಾವ ಪಾಯಿಂಟ್ಸ್ ಇಂಪಾರ್ಟೆನ್ಸ್ ಕೊಡಬೇಕು, ಏನು ನೆನಪಿಟ್ಕೋಬೇಕು ಅಂತ ಕೇಳ್ತಿರಲ್ಲ, ವಾಟ್ ಶುಡ್ ವಿ ಕೀಪ್ ಇನ್ ಮೈಂಡ್ ವೆನ್ ಏನಾದರೂ ನೀವು ಹೇಳ್ಬೋದು ಮುಂದೆ, ರೈಟ್? ಗೊತ್ತಾಗ್ತಿದೆಯಲ್ಲ. ಸೊ ಇದೇ ಥರದ ಸೆಂಟೆನ್ಸ್ಗಳು ನೀವು ನಿಮ್ಮ ಒಂದು ಎಕ್ಸಾಂಪಲ್ ಮಾಡಿ ಕನ್ನಡ ಬರ್ಕೊಳ್ಳಿ ನೀವೇ, ಆಮೇಲೆ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ, ಈ ಥರ ಪ್ರಾಕ್ಟೀಸ್ ಮಾಡಿ, ರೈಟ್? ನೆಕ್ಸ್ಟ್, ವಿ ಶುಡ್ ಗೆಟ್ ಬ್ಯಾಕ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನಾವು ಎಷ್ಟು ಬೇಗಾಗುತ್ತೋ ಅಷ್ಟು ಬೇಗ ವಾಪಸ್ ಹೋಗಬೇಕು. ಹಿ ಸೆಡ್ ದ್ಯಾಟ್ ಐ ಶುಡ್ ಸಿ ಅ ಡಾಕ್ಟರ್ ಅಂತ ಅವ್ನು ನನಗೆ ಹೇಳ್ದ, ಅಡ್ವೈಸ್ ಮಾಡ್ದ. ಐ ಥಿಂಕ್ ವಿ ಶುಡ್ ಡೂ ಆ್ಯಸ್ ರವಿ ಸಜೆಸ್ಟ್. ರವಿ ಹೇಗೆ ಸಜೆಸ್ಟ್ ಮಾಡ್ತಾನೋ ಹಾಗೆ ನಾವು ಮಾಡಬೇಕು. ಶಿ ಅಡ್ವೈಸ್ಡ್ ಹಿಮ್. ನೋಡಿ, ಅಡ್ವೈಸ್ ಅನ್ನೋದು ವರ್ಬ್. ವರ್ಬಲ್ಲಿದ್ದರೆ ಅದ್ರ ಸ್ಪೆಲ್ಲಿಂಗಲ್ಲಿ ಏನು ಚೇಂಜ್ ಇದೆ, ಅಡ್ವೈಸ್ ನೌನಲ್ಲಿದ್ದಾಗ ಅದ್ರ ಸ್ಪೆಲ್ಲಿಂಗ್ ಏನಿರುತ್ತೆ ನೋಡಿ. ಆವಾಗಲೇ ನಾನು ಅಡ್ವೈಸ್ ಅನ್ನೋದು ನೌನಾಗಿ ಯೂಸ್ ಮಾಡಿದ್ದೆ. ಶಿ ಅಡ್ವೈಸ್ಡ್ ಹಿಮ್ ವಾಟ್ ಹೀ ಶುಡ್ ಡೂ. ಅವಳೇನಂತ ಅಡ್ವೈಸ್ ಮಾಡಿದ್ಲು ಅವನಿಗೆ, ವಾಟ್ ಹೀ ಶುಡ್ ಡೂ, ಅವನೇನು ಮಾಡಬೇಕು ಅನ್ನೋದನ್ನು. ಶುಡ್ ಐ ಟೇಕ್ ದಿಸ್ ಬಿಫೋರ್ ದ ಮೀಲ್ ಆರ್ ಆಫ್ಟರ್? ಸೊ ನೀವೇನಾದರೂ ಟ್ಯಾಬ್ಲೆಟ್ಸ್ ಬಗ್ಗೆ ಕೇಳ್ತಾ ಇದ್ರೆ ಈ ಥರ ಕೇಳಬೇಕಾಗುತ್ತಲ್ಲ, ಶುಡ್ ಐ ಟೇಕ್ ದಿಸ್ ಬಿಫೋರ್ ದ ಮೀಲ್ ಆರ್ ಆಫ್ಟರ್ ದ ಮೀಲ್ ಆರ್ ಜಸ್ಟ್ ಆಫ್ಟರ್? ವಿ ಶುಡ್ ಬಿ ವಿತ್ ಹಿಮ್ ಇನ್ ದಿಸ್ ಸಿಚುವೇಶನ್. ಯು ಶುಡ್ ಮೇಕ್ ಗುಡ್ ಯೂಸ್ ಆಫ್ ಯುವರ್ ಟೈಮ್. ಮೇಕ್ ಗುಡ್ ಯೂಸ್ ಆಫ್ ಯುವರ್ ಟೈಮ್ ಅಂದರೆ ನಿನ್ನ ಟೈಮ್ನ ನೀನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು. ಇಫ್ ಯು ಆರ್ ಅನಾಯ್ಡ್ ವಿತ್ ಹಿಮ್, ಯು ಶುಡ್ ಟೆಲ್ ಹಿಮ್. ಯು ಶುಡ್ ಆಲ್ವೇಸ್ ಟೇಕ್ ಅ ವಾಟರ್ ಬಾಟಲ್ ವಿತ್ ಯು. ಇನ್ ದಿಸ್ ಮ್ಯಾಟರ್ ಐ ಥಿಂಕ್ ಯು ಶುಡ್ ಒಬೇ ಯುವರ್ ಪೇರೆಂಟ್ಸ್. ಅಂದರೆ ನಿಮ್ಮ ಪೇರೆಂಟ್ಸ್ ಮಾತು ನಿನ್ಗೆ ಕೇಳಬೇಕು, ರೈಟ್? ಸೊ ಈ ವಿಡಿಯೋ ನೋಡಾದ್ಮೇಲೆ ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸರಿ ನೋಡಿ, ಆ್ಯಂಡ್ ಪ್ಲೀಸ್ ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಬರೆಯೋವಾಗ ನಮ್ಮ ಮೈಂಡ್ ವರ್ಡ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಸೊ ಸ್ವಲ್ಪ ಆದರೂ ನಿಮ್ಮ ತಲೆಯಲ್ಲಿ ಉಳಿಯೋ ಚಾನ್ಸ್ ಜಾಸ್ತಿ ಆಗುತ್ತೆ, ರೈಟ್? ಅದೇ ಥರ ಇನ್ನೊಂದು ನೋಡಿ, ಯು ಶುಡ್ ಸ್ಪೆಂಡ್ ಮೋರ್ ಟೈಮ್ ಇನ್ ಸ್ಟಡಿಯಿಂಗ್ ಅನ್ಬೋದು, ಆರ್ ಜಸ್ಟ್ ಸ್ಟಡಿಯಿಂಗ್ ಅನ್ಬೋದು, ಅಂದರೆ ಓದೋದ್ರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಹಿ ಟೋಲ್ಡ್ ಮಿ ದ್ಯಾಟ್ ಐ ಶುಡ್ ಬಿ ಮೋರ್ ಕೇರ್ಫುಲ್. ಶುಡ್ ಬಿ ಬಂತು. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲೆಲ್ಲ ಹೇಳಿದೆ, ಮೋಡಲ್ ಆದಮೇಲೆ ಬಿ ಬಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಏನು ಮೀನಿಂಗ್ ಕೊಡುತ್ತೆ ಅಂತ. ಐ ಥಿಂಕ್ ಯು ಶುಡ್ ಚೇಂಜ್ ಯುವರ್ ಈಟಿಂಗ್ ಹ್ಯಾಬಿಟ್ಸ್. ದೇರ್ ಶುಡ್ ಬಿ ಅ 6-inch ಗ್ಯಾಪ್ ಅಟ್ ದ ಬಾಟಮ್. ನೋಡಿ, ದೇರ್ ಕ್ಯಾನ್ ಬಿ, ದೇರ್ ಕುಡ್ ಬಿ, ದೇರ್ ಮೇ ಬಿ ಥರಾನೇ ದೇರ್ ಶುಡ್ ಬಿ ಅ 6-inch ಗ್ಯಾಪ್ ಅಟ್ ದ ಬಾಟಮ್. ಅಂದರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದ್ರೆ ಒಳ್ಳೆಯದು. ಏನಾದರೂ ಒಂದು ವಸ್ತುಗಳನ್ನ ನೀವೆಲ್ಲೋ ಇಡ್ತಾ ಇದ್ದೀರಾ ಅಂದರೆ ದೇರ್ ಶುಡ್ ಬಿ ಅ 6-inch ಗ್ಯಾಪ್ ಅಟ್ ದ ಬಾಟಮ್. ಯು ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಅಪರ್ಚುನಿಟಿ. ಸೊ ನೀವೆಲ್ಲ ಸೆಂಟೆನ್ಸ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ಬೇರೆಯವರಿಗೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ನೀವು ಮಾಡಬೇಕು ಅಂತ ಅಡ್ವೈಸ್ ಮಾಡ್ತಾ ಇದ್ದೀವಿ, ರೈಟ್? ಅವ್ರು ಮಾಡಬಾರ್ದು ಅಂತಲೂ ಹೇಳ್ತಾ ಇದ್ದೀವಿ. ಯು ಶುಡ್ ಪೇ ಮೋರ್ ಅಟೆನ್ಷನ್, ಹೆಚ್ಚು ಗಮನ ಕೊಡಬೇಕು ಟು ವಾಟ್ ಯು ಸೇ, ನೀನು ಏನು ಮಾತಾಡ್ತೀಯೋ ಅದ್ರ ಬಗ್ಗೆ. ಪೇರೆಂಟ್ಸ್ ಶುಡ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ದ ಚಿಲ್ಡ್ರನ್. ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ಸೊ ಈ ಒಂದು ಸಿಚುವೇಶನ್ ಶುಡ್ ಬಿ ಯುವರ್ ಪ್ರಯಾರಿಟಿ. ನೋಡಿ, ಸಬ್ಜೆಕ್ಟ್ ಇಷ್ಟು, ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಅನ್ನೋದು ಸಬ್ಜೆಕ್ಟ್, ಆಮೇಲೆ ಶುಡ್ ಬಂದಿದೆ. ಇಟ್ ಶುಡ್ ಬಿ ಯುವರ್ ಪ್ರಯಾರಿಟಿ. ಯು ಶುಡಂಟ್ ಶೇರ್, ನೀನು ಶೇರ್ ಮಾಡಬಾರ್ದು ಏನೋ ಟೂ ಮಚ್ ಪ್ರೈವೇಟ್ ಇನ್ಫಾರ್ಮೇಷನ್ ಆನ್ ದ ಸೋಷಿಯಲ್ ಮೀಡಿಯಾ. ಬಿಫೋರ್ ಯು ಗೋ ಟು ವಿಸಿಟ್ ಹಿಮ್, ಅವನು ವಿಸಿಟ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ಮೇಕ್ ಶೋರ್ ದ್ಯಾಟ್ ಹೀ ಈಸ್ ಅಟ್ ಹೋಮ್, ಆರ್ ಜಸ್ಟ್ ಮೇಕ್ ಶೋರ್ ಹೀ ಈಸ್ ಅಟ್ ಹೋಮ್. ಅವ್ನ ಮನೇಲಿ ಇದ್ದಾನೆ ಅಂತ ಶೋರ್ ಮಾಡ್ಕೋಬೇಕು ನಾನು, ಆಮೇಲೆ ಹೋಗಬೇಕು. ಸೊ ಎಲ್ಲ ಕಡೆನೂ ನಾವು ಏನು ಮಾಡ್ತಾ ಇದೀವಿ, ಅಡ್ವೈಸ್ ಬಗ್ಗೆ ಮಾತಾಡ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕೇಸ್ ನಂಬರ್ ಟೂ, ಟು ಎಕ್ಸ್ಪ್ರೆಸ್ ದ್ಯಾಟ್ ಇಟ್ ಈಸ್ ನೆಸೆಸರಿ, ಇಟ್ ಈಸ್ ಡಿಸೈರಬಲ್, ಅಂದರೆ ಅನುಕೂಲಕರ ಇದು ಮಾಡಿದ್ರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಪರ್ಫಾರ್ಮ್ ಸರ್ಟನ್ ಆ್ಯಕ್ಷನ್ಸ್, ಅಂದರೆ ಯಾವ ಕೆಲಸ ಮಾಡೋ ಅರ್ಜೆಂಟ್ ಇದೆ, ನೆಸೆಸರಿ ಇದೆ, ಅಂದರೆ ಪರ್ಸ್ನಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಪರ್ಸ್ನಲಿ ಇದನ್ನು ಮಾಡಿದ್ರೆ ಒಳ್ಳೆಯದು, ಇದು ತುಂಬ ಇಂಪಾರ್ಟೆಂಟ್ ಇದೆ, ನೆಸೆಸರಿ ಇದೆ ಅಂತ ಹೇಳೋದಕ್ಕೂ ಕೂಡ ನಾವು ಶುಡ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ನಾನು ನಿಜವಾಗ್ಲೂ ಹೋಗಬೇಕಾಗಿದೆ ಅಂತ ಹೇಳ್ತೀವಲ್ಲ, ಐ ರಿಯಲಿ ಶುಡ್ ಗೋ, ಐ ಶುಡ್ ರಿಯಲಿ ಗೋ ಅಂತಲೂ ಹೇಳ್ಬೋದು, ಐ ರಿಯಲಿ ಶುಡ್ ಗೋ ಇದು ಕೂಡ ಕರೆಕ್ಟ್, ಎರಡು ಜಾಗದಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡಿ. ಸೊ ಇದು ನಾನು ಯಾರಿಗೂ ಅಡ್ವೈಸ್ ಮಾಡ್ತಿಲ್ಲ, ಬಟ್ ಇಟ್ಸ್ ನೆಸೆಸರಿ, ನಾನು ಹೋಗಲೇಬೇಕು ಅಂತ ಹೇಳ್ತಿಲ್ಲ, ಐ ಹ್ಯಾವ್ ಟು ಗೋ ಅನ್ನೋ ಥರಾನೇ, ಬಟ್ ಅದು ತುಂಬ ಸ್ವಲ್ಪ ಫಾರ್ಮಲ್ ಸ್ಟೈಲ್ ಆಗುತ್ತೆ, ಇದು ಕ್ಯಾಶುವಲ್ ಸ್ಟೈಲ್ ಆಗುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ. ನಿನ್ನನ್ನು ನಂಬಲೇಬೇಕು, ಯು ಶುಡ್ ಬಿಲೀವ್ ಮೀ. ಅವರು ರವಿಗೆ ಥ್ಯಾಂಕ್ಸ್ ಹೇಳಬೇಕು,
ಈ ಕೆಲಸ ಮಾಡಿದ್ದಕ್ಕೆ ಅಂತೀವಲ್ವಾ, ದೆ ಶುಡ್ ಥ್ಯಾಂಕ್ ರವಿ. ನಾನು ಇದೇನು ಅಡ್ವೈಸ್ ಮಾಡ್ತಾ ಇಲ್ಲ ಇಲ್ಲಿ ಅಲ್ವಾ, ಅವನಷ್ಟು ಮಾಡಿದ್ದಾನೆ ಅಂದರೆ ಅವ್ರು ಅದನ್ನು ಹೇಳಬೇಕು, ಅವನಿಗೆ ಥ್ಯಾಂಕ್ಸ್ ಮಾಡ್ಬೇಕು ಅಂತೀವಲ್ವಾ. ಸೊ ಆ ಥರ, ಸೊ ಇದು ಒಂದು ವೀಕರ್ ಫಾರ್ಮ್ ಆಫ್ ಹ್ಯಾವ್ ಟು. ಯು ಹ್ಯಾವ್ ಟು ಡೂ ದಿಸ್, ದೇ ಹ್ಯಾವ್ ಟು ಡೂ ದ್ಯಾಟ್, ಐ ಹ್ಯಾವ್ ಟು ಡೂ ದಿಸ್ ಅಂತ ಹೇಳ್ತೀವಲ್ವ, ಅದರ ಆಲ್ಟರ್ನೇಟಿವ್ ಬಟ್ ತುಂಬ ಕ್ಯಾಶುವಲ್ ಸ್ಟೈಲ್ನಲ್ಲಿ ಮಾತಾಡೋವಾಗ, ರೈಟ್? ಅದು ಫಾರ್ಮಲ್ ಆಗುತ್ತೆ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾತಾಡೋವಾಗ ಅದು ತುಂಬ ಸೂಟ್ ಆಗುತ್ತೆ ಅಷ್ಟೇ. ನೀನು ಟೀಚರ್ ಆಗಿರಬೇಕಾಗಿತ್ತು, ಯು ಶುಡ್ ಬಿ ಅ ಟೀಚರ್. ನೋಡಿ ಹೇಳ್ತಾ ಇದೆ, ಅವರು ಮದುವೆ ಆಗಬೇಕು, ದೆ ಶುಡ್ ಗೆಟ್ ಮ್ಯಾರೀಡ್. ಇಲ್ಲಿ ಗೆಟ್ ಅನ್ನೋದು ವರ್ಬ್, ಓಕೆ, ದೆ ಶುಡ್ ಗೆಟ್ ಮ್ಯಾರೀಡ್. ರವಿ ಅಷ್ಟೊಂದು ದುರಾಸೆ ಪಡಬಾರ್ದು. ರವಿ ಶುಡಂಟ್ ಬಿ ಸೋ ಗ್ರೀಡಿ. ಟ್ರೈ ಮಾಡಿ. ಡ್ರೈವರ್ಸ್ ಶುಡ್ ವೇರ್ ಸೀಟ್ ಬೆಲ್ಟ್ಸ್. ಪ್ರತಿಯೊಬ್ಬರಿಗೂ ಒಂದು ಹಾಬಿ ಅಂತ ಇರಬೇಕು. ಎವ್ರಿವನ್ ಶುಡ್ ಹ್ಯಾವ್ ಅ ಹಾಬಿ. ಅಂತ ಜನ ಜೈಲಿಗೆ ಹೋಗ್ಬೇಕು. ಸೊ ಇದನ್ನು ಟ್ರೈ ಮಾಡಿ. ಪೀಪಲ್ ಲೈಕ್ ದಟ್ ಶುಡ್ ಗೋ ಟು ಜೈಲ್. ನಾ ಅರ್ಧ ಗಂಟೆಯಲ್ಲಿ ವಾಪಸ್ ಕೆಲಸಕ್ಕೆ ಹೋಗಬೇಕು ಅಂತ ನೀವು ಹೇಳ್ತಿರಲ್ಲ, ಎಲ್ಲಿದನೋ ಪರ್ಮಿಷನ್ ತೊಗೊಂಡು ಬಂದಿರ್ತೀರ, ನಾ ಮತ್ತೆ ವಾಪಸ್ ಹೋಗಬೇಕು. ಐ ಶುಡ್ ಗೆಟ್ ಬ್ಯಾಕ್ ಟು ವರ್ಕ್ ಇನ್ ಹಾಫ್ ಆನ್ ಅವರ್. ಸೊ ಗೊತ್ತಾಯ್ತಲ್ಲ, ಸೊ ಇದು ನೆಸೆಸರಿ ಇಂಪಾರ್ಟೆಂಟ್ ಆ್ಯಕ್ಷನ್, ಅದು ಮಾಡಲೇಬೇಕು ಅಂತ ಹೇಳಬೇಕಾದಾಗ ಶುಡ್ ಯೂಸ್ ಮಾಡ್ಬೋದು ಗೊತ್. ಆ್ಯಂಡ್ ಇದೇ ಥರ ಕ್ವೆಶ್ಚನ್ಸ್ನ ಕೂಡ ನೀವು ಕೇಳ್ಬೋದು. ಇಲ್ಲಿ ನೋಡಿ, ನಾ ಎಲ್ಲಿ ಕೂತ್ಕೋಬೇಕು, ವೇ ಶುಡ್ ಐ ಸಿಟ್, ನಾ ಯಾರನ್ನು ಕೇಳಬೇಕು, ಹೂಮ್ ಶುಡ್ ಐ ಆಸ್ಕ್, ನಾ ಏನನ್ನು ತರಬೇಕು, ವಾಟ್ ಶುಡ್ ಐ ಬ್ರಿಂಗ್, ನಾ ಇದನ್ನು ಯಾಕೆ ಮಾಡಬೇಕು, ವೈ ಶುಡ್ ಐ ಡೂ ದಿಸ್, ನಾನು ನಿನಗೆ ಯಾಕೆ ಹೆಲ್ಪ್ ಮಾಡಬೇಕು, ವೈ ಶುಡ್ ಐ ಹೆಲ್ಪ್ ಯು, ನಾನು ಎಷ್ಟು ಪೇ ಮಾಡಬೇಕು, ಹೌ ಮಚ್ ಶುಡ್ ಐ ಪೇ, ನಾನು ಯಾವುದನ್ನು ಯೂಸ್ ಮಾಡಬೇಕು, ವಿಚ್ ಒನ್ ಶುಡ್ ಐ ಯೂಸ್. ಸೊ ಈ ಎಲ್ಲ ಸೆಂಟೆನ್ಸ್ಗಳನ್ನ ನಾವು ಇನ್ನೊಂದು ರೀತಿಯೂ ಹೇಳ್ಬೋದು, ಡೈರೆಕ್ಟ್ ಕ್ವೆಶ್ಚನ್ಸ್. ಅದ್ರ ಮೇಲೆ ನಾನೊಂದು ವೀಡಿಯೋ ಮಾಡಿದ್ದೆ ನೋಡಿದ್ರ. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಯಾವ ಥರ ಹೇಳ್ಬೋದು ನೋಡಿ, ವೇರ್ ಡೂ ಐ ಸಿಟ್, ಹೂಮ್ ಡೂ ಐ ಆಸ್ಕ್, ವಾಟ್ ಡೂ ಐ ಬ್ರಿಂಗ್, ವೈ ಡೂ ಐ ಡೂ ದಿಸ್, ವೈ ಡೂ ಐ ಹೆಲ್ಪ್ ಯು, ಹೌ ಮಚ್ ಡೂ ಐ ಪೇ, ವಿಚ್ ಒನ್ ಡೂ ಐ ಯೂಸ್, ಈ ಥರನೂ ಕೇಳ್ಬೋದಲ್ವಾ. ಸೊ ನಾನು ಹೇಳ್ಕೊಟ್ಟಿದ್ದೆ ಇದನ್ನು. ಸೊ ನಾವು ಬೇರೆಯವ್ರ ಹತ್ರ ಎಂಕ್ವೈರಿ ಮಾಡುವಾಗ, ಇನ್ಸ್ಟ್ರಕ್ಷನ್ ಕೇಳೋವಾಗ ಹೇಗೆ ಕೇಳಬೇಕು ಅಂತ ನಾನು ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಮತ್ತೆ ಇಲ್ಲಿ ಡೂ ಹಾಕಿ ಕೇಳಬಾರ್ದ ಅಂದರೆ ಅದು ಅಫಿಷಿಯಲ್ ಸಿಚುವೇಶನ್, ಅವ್ರು ಯಾರು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅಂಥ ಕಡೆ ನೀವು ಹೋದಾಗ ಆ ಥರ ಡೈರೆಕ್ಟ್ ಕ್ವೆಶ್ಚನ್ ಕೇಳೋದು, ಅದು ಇನ್ಸ್ಟ್ರಕ್ಷನ್ ಕೇಳೋದು ಆ ಥರ ಸೆಂಟೆನ್ಸ್ಗಳಿಂದ, ವೇರ್ ಡೂ, ವಾಟ್ ಡೂ, ವೈ ಡೂ ಇಂದ ನೀವು ಕೇಳ್ತಾ ಇದ್ರೆ ತುಂಬ ಇನ್ಸ್ಟ್ರಕ್ಷನ್ ಟೈಪ್ನಲ್ಲಿರುತ್ತೆ. ಏನು ಮಾಡಲಿ, ಆಮೇಲೆ ಏನು ಮಾಡಲಿ, ಈಗೇನು ಮಾಡಲಿ ಅಂತ ಅಫಿಷಿಯಲ್ ಪ್ಲೇಸಸ್ಗಳಲ್ಲಿ. ಆ್ಯಂಡ್ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಅಂದರೆ ಯಾವುದು ಮಾಡೋದ್ರಿಂದ ನನಗೆ ಒಳ್ಳೇದಾಗುತ್ತೆ, ಯಾವುದು ತುಂಬ ಯೂಸ್ಫುಲ್, ಆ ಥರ ಮೈಂಡ್ನಲ್ಲಿ ಇಟ್ಕೊಂಡು ನೀವು ಕೇಳ್ತಾ ಇರಲ್ಲ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೇಳ್ತಿರ್ತೀರ. ಬಟ್ ಶುಡ್ಡಿಂದ ಕೇಳ್ತಾ ಇದ್ದೀರಾ ಅಂದರೆ ನೀವು ತುಂಬ ಪರ್ಸ್ನಲ್ ಆಗಿ ಕೇಳ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರೋರ ಜೊತೆ ಈ ಥರ ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ. ಆ್ಯಂಡ್ ಇದನ್ನು ಕೇಳ್ತಾ ಇದ್ದೀರಾ ಅಂದರೆ ಯಾವುದು ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ, ಯಾವ್ದು ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮೈಂಡ್ಸೆಟ್ಟಿಂದ ನೀವು ಕೇಳ್ತಾ ಇರ್ತೀರಾ. ರೈಟ್, ಇದು ತುಂಬ ಸಬ್ಜೆಕ್ಟಿವ್ ಆಗಿ ಕೇಳ್ತಾ ಇರ್ತೀರಾ, ಇದಕ್ಕೆ ಆನ್ಸರ್ ಕೊಡೋರು ಕೂಡ ನಿಮ್ಮ ಮೇಲೆ ಕನ್ಸರ್ನಿಂದ ಆನ್ಸರ್ ಕೊಡ್ತಾರೆ. ಸೊ ಇದು ತುಂಬ ಕ್ಯಾಶುವಲ್ ಪರ್ಸ್ನಲ್ ಟೈಪ್ ಆಫ್ ಕ್ವೆಶನ್ಸ್ಗಳು, ಗೊತ್ತಾಯ್ತಲ್ಲ. ಅದೇ ಥರ ನೋಡಿ, ನಾವು ಅವಳ ಜೊತೆ ಏನು ಮಾತಾಡಲಿ, ವಾಟ್ ಶುಡ್ ಐ ಟಾಕ್ ಟು ಹರ್, ನನ್ನ ಲಗೇಜ್ನ ಎಲ್ಲಿಡಬೇಕು, ವೇರ್ ಶುಡ್ ಐ ಪುಟ್ ಮೈ ಲಗೇಜ್ ಆರ್ ಬ್ಯಾಗೇಜ್, ನಾನು ನಾಳೆ ಎಲ್ಲಿ ಮೀಟ್ ಮಾಡಬೇಕು, ವೇರ್ ಶುಡ್ ವಿ ಮೀಟ್ ಟುಮಾರೋ. ಆ್ಯಂಡ್ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಅಡ್ವೈಸ್ ಕೂಡ ಇದೆ, ಈ ಥರ ನಾನು ಹೇಳ್ತಾ ಇದ್ದೀನಿ, ಗೊತ್ತಾಗ್ತಿದ್ದಲ್ಲ, ಪರ್ಸ್ನಲ್ ಕ್ವೆಶನ್ಸ್ ಇವೆಲ್ಲ. ಆ್ಯಂಡ್ ಟ್ರೈ ಮಾಡಿ ಈಗ ನೀವು, ಶುಡ್ ಐ ಕಮ್ ವಿತ್ ಯು, ಶುಡ್ ವಿ ವೇಟ್ ಫಾರ್ ಕಿರಣ್, ಯು ಶುಡಂಟ್ ವರಿ ಅಬೌಟ್ ದ್ಯಾಟ್, ಯು ಶುಡಂಟ್ ಲೈ ಟು ಯುವರ್ ಪೇರೆಂಟ್ಸ್, ಶುಡ್ ಐ ವೇಟ್ ಫಾರ್ ಹರ್ ಟು ಕಮ್ ಬ್ಯಾಕ್, ಐ ಶುಡ್ ಗೋ ಹೋಮ್ ಅಂಡ್ ಗೆಟ್ ಸಮ್ ಸ್ಲೀಪ್. ಸೊ ನೋಡಿ, ಇಟ್ಸ್ ಇಂಪಾರ್ಟೆಂಟ್ ಫಾರ್ ಮೀ ಟು ಗೋ ಹೋಮ್ ಅಂಡ್ ಗೆಟ್ ಸಮ್ ಸ್ಲೀಪ್. ಐ ರಿಯಲಿ ಶುಡಂಟ್ ಆಸ್ಕ್ ಬಟ್ ಐ ಆಮ್ ಆಸ್ಕಿಂಗ್ ದಿಸ್. ನಾವು ಹೇಳ್ತೀವಲ್ಲ, ನಾ ಇದು ನಿನಗೆ ಕೇಳಬಾರ್ದು ಬಟ್ ಕೇಳ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡ್ತೀಯ ನೀನು ಅಂತ ಈ ಥರ ಸ್ಟಾರ್ಟ್ ಮಾಡಿ. ಐ ರಿಯಲಿ ಶುಡಂಟ್ ಆಸ್ಕ್ ಬಟ್ ಕುಡ್ ಯು ಲೆಂಡ್ ಮಿ 1,000 rupees ಪ್ಲೀಸ್ ಅಂತ ನೀವು ಕೇಳ್ಬೋದು. ನಿನಗೆ 1,000 rupees ಸಾಲ ಕೊಡ್ತೀಯಾ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ದುಡ್ಡು ಕೇಳುವಾಗ ಕುಡ್ ಯು ಲೆಂಡ್ ಮಾಡು ಅಂತಲೇ ಈ ಥರನೇ ನೀವು ಕೇಳಬೇಕು. ವಿ ಶುಡ್ ಕೀಪ್ ಅಪ್. ಕೀಪ್ ಅಪ್ ಅಂದರೆ ಮಾಡ್ತಾ ಇರೋದನ್ನು ಮೇಂಟೈನ್ ಮಾಡೋದು, ಮಾಡ್ತಾನೇ ಇರೋದು. ವಿ ಶುಡ್ ಕೀಪ್ ಅಪ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ನೈಬರಿಂಗ್ ಕಂಟ್ರೀಸ್.
ಇಟ್ ಈಸ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಯು ಶುಡಂಟ್ ರೀಡ್ ಪೀಪಲ್ಸ್ ಪ್ರೈವೇಟ್ ಮೆಸೇಜಸ್ ವಿತೌಟ್ ಪರ್ಮಿಷನ್. ಐ ಥಿಂಕ್ ವಿ ಶುಡ್ ಸ್ಟಾಪ್ ಟಾಕಿಂಗ್ ಅಬೌಟ್ ದಿಸ್ ಅಂಡ್ ಮೂವ್ ಆನ್ ಟು ಅನದರ್ ಟಾಪಿಕ್. ಸೊ ಗೊತ್ತಾಯ್ತಲ್ವಾ? ಸೊ ಸೆಕೆಂಡ್ ಕೇಸ್ನಲ್ಲಿ ಹೇಳಿರೋದಲ್ಲ, ಇಂಪಾರ್ಟೆಂಟ್ ಆ್ಯಕ್ಷನ್ಗಳು ನಾವು ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್ ಫಾರ್ ಮೀ ಫಾರ್ ಯು ಅಂತ ನಾವು ಹೇಳ್ತಾ ಮಾಡಬೇಕಾ ಅಂತ ಕೇಳ್ತಾ ಇದ್ದೀವಿ, ರೈಟ್? ಆ್ಯಂಡ್ ನೆಕ್ಸ್ಟ್ ಕೇಸ್ ನಂಬರ್ 3, ಟು ಎಕ್ಸ್ಪ್ರೆಸ್ ದಟ್ ಸಮಥಿಂಗ್ ಈಸ್ ಎಕ್ಸ್ಪೆಕ್ಟೆಡ್. ಹಾಂ, ಇದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಕನ್ನಡದಲ್ಲಿ ಈ ಥರ ಸೆಂಟೆನ್ಸ್ಗಳನ್ನ ತುಂಬ ಹೇಳ್ತೀವಿ ನೋಡಿ. ಅಂದರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್, ಇಟ್ ಈಸ್ ನಾರ್ಮಲ್, ಇಟ್ ಈಸ್ ಲಾಜಿಕಲ್. ಸೊ ಗೊತ್ತಾಗ್ತಿಲ್ಲವಲ್ಲ, ಇಲ್ಲಿ ನೋಡಿ, ನಾನು 2 ಕೆಜಿ ಮೈದಾ ತಂದಿದ್ದೀನಿ ಅಷ್ಟು ಸಾಕಾಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಅಷ್ಟು ಸಾಕಾಗುತ್ತೆ ಅಂದರೆ ನಾನು ನನ್ನ ಮೈಂಡಲ್ಲೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಇಷ್ಟಾದರೆ ಇಷ್ಟು ಸಾಕಾಗುತ್ತೆ ಅಂತ, ರೈಟ್? ಸೊ ಅವಾಗಲೂ ನೀವು ಶುಡ್ಡಿಂದ ಹೇಳ್ಬೋದು. ಈಗ ನೋಡಿ, ಐ ಬಾಟ್ 2 ಕೆಜಿಸ್ ಆಫ್ ಮೈದಾ. ಸೊ ಮೈದಾಗೆ ಇಂಗ್ಲೀಷ್ನಲ್ಲಿ ಪ್ರಾಪರ್ ವರ್ಡ್ ಇಲ್ಲ, ವೈಟ್ ಫ್ಲೋರ್ ಅಂತಾರೆ, ಬಟ್ ನೀವು ಮೈದಾ ಅನ್ಬೋದು ಯಾಕೆಂದರೆ ಅದು ಇಂಡಿಯನ್ ಫುಡ್ ಅಲ್ವಾ. ಸೊ ಐ ಬಾಟ್ 2 ಕೆಜಿಸ್ ಆಫ್ ಮೈದಾ, ದ್ಯಾಟ್ ಶುಡ್ ಬಿ ಎನಫ್, ದ್ಯಾಟ್ ಶುಡ್ ಬಿ ಎನಫ್, ರೈಟ್? ಅಷ್ಟು ಸಾಕಾಗುತ್ತೆ. ಈಗ ನೋಡಿ ಇನ್ನೊಂದು, ಒಂದು ಲ್ಯಾಪ್ಟಾಪ್ ತೊಗೊಳಕ್ಕೆ 25,000 ರುಪೀಸ್ ಸಾಕಾಗುತ್ತೆ, ಅಷ್ಟು ಸಾಕು ಅಂದರೆ ಅಷ್ಟು ದುಡ್ಡು ಇದ್ದರೆ ಸಾಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ಒಂದು ರೀತಿ ಪ್ರೊಬ್ಯಾಬಿಲಿಟಿ ಹೇಳ್ತಾ ಇರೋದು, ರೈಟ್? ಶುಡ್ಡಿಂದ ನಾವು ಹೇಳ್ತಿದ್ದೀವಿ ಇಲ್ಲಿ. 25,000 ರುಪೀಸ್ ಶುಡ್ ಬಿ ಎನಫ್ ಟು ಬೈ ಅ ಲ್ಯಾಪ್ಟಾಪ್, ರೈಟ್? ನಾನೀಗ ಕಿರಣ್ಗೆ ಫೋನ್ ಮಾಡ್ತೀನಿ, ಅವನು ಇಷ್ಟೊತ್ತಿಗಾಗಲೇ ಮನೇಲಿರ್ತಾನೆ, ಆ ಪಾರ್ಟ್ ನೋಡಿ, ಅವನು ಇಷ್ಟೊತ್ತಿಗಾಗಲೇ ಮನೇಲಿರ್ತಾನೆ ಅಂದರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಬಿ ಅಟ್ ಹಿಸ್ ಹೌಸ್. ಅವನು ಬಂದಿರ್ತಾನೆ ಯಾಕೆಂದರೆ ಈಗ ಅವ್ನು ಕೆಲಸ ಬಿಟ್ಟು ಬಂದಿರೋ ಟೈಮ್ ಆಯಿತು. ಸೊ ಇಟ್ ಈಸ್ ಲಾಜಿಕಲ್, ರೈಟ್? ಐಲ್ ಫೋನ್ ಕಿರಣ್, ಹಿ ಶುಡ್ ಬಿ ಹೋಮ್ ಬೈ ನಾವ್, ರೈಟ್? ಹಿ ಶುಡ್ ಬಿ ಆಟ್ ಹೋಮ್ ಅಂತಾರೆ. ತುಂಬ ಸರಿ ಹೋಮ್ ಹಿಂದೆ ಆಟ್ನ ಬಿಡ್ತಾರೆ, ಟೂ ಕೂಡ ಹಾಕೋದಿಲ್ಲ, ರೈಟ್? ಹಿ ಶುಡ್ ಬಿ ಹೋಮ್ ಅಂದ್ರೂ ಅರ್ಥ ಹಿ ಶುಡ್ ಬಿ ಆಟ್ ಹೋಮ್ ಅಂತ ನೋಡಿ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹಿ ಶುಡ್ ಬಿ ಹೋಮ್, ಅವ್ನು ಇಷ್ಟೊತ್ತಾಗಲೇ ಮನೇಲಿ ಇರ್ತಾನೆ. ಈಗ ನೀನು ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡು, ಅದು 10 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಇಟ್ ಶುಡಂಟ್ ಟೇಕ್, ರೈಟ್? ಬುಕ್ ದ ಟಿಕೆಟ್ಸ್ ಆನ್ಲೈನ್, ಇನ್ ಆನ್ಲೈನ್ ಅನ್ಬಾರ್ದು, ಬೈ ಆನ್ಲೈನ್ ಅನ್ಬಾರ್ದು, ಜಸ್ಟ್ ಆನ್ಲೈನ್ ಯಾಕೆಂದರೆ ಅಲ್ಲೇ ಆನ್ ಇದೆ. ಬುಕ್ ದ ಟಿಕೆಟ್ಸ್ ಆನ್ಲೈನ್, ಇಟ್ ಶುಡಂಟ್ ಟೇಕ್ ಮೋರ್ ದೆನ್ 10 ಮಿನಿಟ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನಿನ್ನನ್ನು ತಿಳ್ಕೊಂಡಿರಬೇಕು. ಅಷ್ಟು ತಿಳ್ಕೊಂಡಿಲ್ಲ ಅಂದರೆ ಹೇಗೆ? ನಾವು ಹೇಳ್ತೀವಲ್ಲ, ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿನಗೆ ಅವೆಲ್ಲ ಗೊತ್ತಿರಬೇಕು, ನೀನು ಈ ಕ್ಲಾಸಲ್ಲಿ ಓದ್ತಾ ಇದೆಯಾ, ಯು ಶುಡ್ ನೋ ಇಟ್, ರೈಟ್? ಇದು ಯೂಸ್ಫುಲ್ ಆಗಬೇಕು, ದಿಸ್ ಶುಡ್ ಬಿ ಯೂಸ್ಫುಲ್, ಅದರ್ವೈಸ್ ಯಾಕೆ ಮಾಡ್ತೀಯ? ನೀನಿಲ್ಲಿಗ ಇರಬಾರ್ದು, ಯು ಶುಡಂಟ್ ಬಿ ಹಿಯರ್ ಯಾಕೆಂದರೆ ಅಲ್ಲಿ ಮೀಟಿಂಗ್ ನಡೀತಿದೆ, ನೀನು ಅಲ್ಲಿರಬೇಕು, ಕ್ಲಾಸ್ ನಡೀತಿದೆ, ನೀನು ಕ್ಲಾಸಲ್ಲಿರಬೇಕು, ನೀನೀಗ ಇಲ್ಲಿ ಇರಬಾರ್ದು, ಇದು ಆಗಬಾರ್ದು, ದಿಸ್ ಶುಡಂಟ್ ಹ್ಯಾಪನ್, ನಾವು ಈ ಥರ ಎಲ್ಲ ಮಾತಾಡಬಾರ್ದು, ವಿ ಶುಡಂಟ್ ಬಿ ಟಾಕಿಂಗ್ ಆಲ್ ದಿಸ್, ರೈಟ್? ING ವರ್ಬ್ ಹಾಕೋದಿದ್ರೆ ಬಿ ಹಾಕಿ, ವಿ ಶುಡಂಟ್ ಬಿ ಟಾಕಿಂಗ್, ನಾವಿಲ್ಲಿ ಸೇಫ್ ಇರ್ತೀವಿ, ವಿ ಶುಡ್ ಬಿ ಸೇಫ್ ಹಿಯರ್. ಈಗ ಬಸ್ ಹೋಗಬೇಕಿತ್ತು, ಟೈಮ್ ಆಗಿದೆ, ಇನ್ನೂ ಯಾಕೆ ಹೋಗಿಲ್ಲ? ದ ಬಸ್ ಶುಡ್ ಲೀವ್ ನಾವ್, ರೈಟ್? ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲ. ರವಿ 2:30 ಒಳಗೆಲ್ಲ ಬಂದುಬಿಡಬೇಕು, ಈಗ ಹೋಗಿದ್ದಾನೆ, ಅಷ್ಟರೊಳಗೆಲ್ಲ ಬಂದುಬಿಡ್ತಾನೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ರವಿ ಶುಡ್ ಬಿ ಬ್ಯಾಕ್ ಬೈ 2:30, ಆರ್ ಶುಡ್ ಗೆಟ್ ಬ್ಯಾಕ್, ಶುಡ್ ಕಮ್ ಬ್ಯಾಕ್, ನೀವು ಹೇಳ್ಬೋದು. ಇದು ಹೆಚ್ಚು ಹೊತ್ತು ತಗೋಬಾರ್ದು, ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದೆ? ದಿಸ್ ಶುಡಂಟ್ ಟೇಕ್ ಟೂ ಲಾಂಗ್. ಅಂದರೆ ನೀವು ಸಿಸ್ಟಮ್ನಲ್ಲಿ ಏನೋ ಮಾಡ್ತಾ ಇದ್ದೀರಾ, ನೀವು ಎಂದ್ಕೊಂಡಿದ್ದು ಟೈಮಿಂದ ಜಾಸ್ತಿ ಆಗ್ತಿದ್ರೆ ನೀವು ಹೇಳ್ತಿರಲ್ಲ. ಸುಮ ಈಗ ಮನೆಯಲ್ಲೇ ಇರಬೇಕು, ಶಿ ಶುಡ್ ಬಿ ಅಟ್ ಹೋಮ್ ನಾವ್. ನಾನು ನಿಮ್ಮ ಬುಕ್ನ ಯಾವಾಗ ರಿಟರ್ನ್ ಮಾಡಬೇಕು? ಅಂದರೆ ನಾವು ಕ್ವಶನ್ ಕೇಳ್ತಾ ಇದ್ದೀವಿ, ವ್ಯಾನ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಮೀ ಟು ರಿಟರ್ನ್ ದ ಬುಕ್, ವೆನ್ ಶುಡ್ ಐ ರಿಟರ್ನ್ ಯುವರ್ ಬುಕ್ ಅಂತ ಕೇಳಿ, ರೈಟ್? ನೆಕ್ಸ್ಟ್, ಇಟ್ ಶುಡಂಟ್ ಕಾಸ್ಟ್ ಮೋರ್ ದೆನ್ 500 ರುಪೀಸ್. ಅವ್ರು ನಿಮ್ಗೇನೋ ಕೇಳ್ತಾರೆ, ಇದಕ್ಕೆ 500 ರುಪೀಸಿಂದ ಜಾಸ್ತಿ ಆಗೋದಿಲ್ಲ ಮತ್ತೆ ನೀವು ಹೇಳ್ತಿರಲ್ಲ. ವಿನಯ್ ಶುಡ್ ಬಿ ಇನ್ ಜಯನಗರ್ ಬೈ ನಾವ್, ಅಂದರೆ ಇಷ್ಟೊತ್ತಾಗಲೇ ಅವ್ನು ಜಯನಗರದಲ್ಲಿ ಇರ್ತಾನೆ, ಅಲ್ಲೇ ಇರಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮೈ ಕಂಪ್ಯೂಟರ್ ಶುಡ್ ಬಿ ರೆಡಿ ದಿಸ್ ಆಫ್ಟರ್ನೂನ್, ಮತ್ತು ನಾನು ರಿಪೇರ್ಗೆ ಕೊಟ್ಟಿದ್ದೀನಿ, ಮಧ್ಯಾಹ್ನದೊಳಗೆ ಅದು ರೆಡಿ ಆಗಿಬಿಟ್ಟಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ ಎಲ್ಲ ಕಡೆಯೂ. ದ ಬಿಲ್ಡಿಂಗ್ ವರ್ಕ್ ಶುಡ್ ಬಿ ಫಿನಿಶ್ಡ್ ಬೈ ದಸರಾ. ಅಕಾರ್ಡಿಂಗ್ ಟು ಹಿಸ್ ಟೀಚರ್, ಹಿ ಶುಡ್ ಪಾಸ್ ದಿ ಎಕ್ಸಾಮ್. ಐ ವಂಡರ್ ವಾಟ್ಸ್ ಹ್ಯಾಪನ್ ಟು ರವಿ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಅದು. ಐ ವಂಡರ್ ವಾಟ್ಸ್ ಹ್ಯಾಪನ್ ಟು ರವಿ. ಐ ವಂಡರ್ ಅಂದರೆ ಡೌಟ್, ಡೌಟ್ನ ವ್ಯಕ್ತಪಡಿಸುವಾಗ ಐ ವಂಡರ್ ಅಂತ ಹೇಳ್ತಾರೆ, ರೈಟ್? ಹಿ ಶುಡ್ ಬಿ ಹಿಯರ್ ಬೈ ನಾವ್, ಇಷ್ಟೊತ್ತಿಗೆ ಅವ್ನು ಇಲ್ಲಿ ಇರಬೇಕಾಗಿತ್ತು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಬಿ ಹಿಯರ್ ಬೈ ನಾವ್,
ರೈಟ್. ಅಟ್ ದ ಎಂಡ್ ಆಫ್ ದಿಸ್ ಬುಕ್ ಯು ಶುಡ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಈ ಥರ ಬುಕ್ಸ್ನಲ್ಲಿ ಬರೆದಿರ್ತಾರೆ ಫಸ್ಟ್ ಪೇಜ್ಗಳಲ್ಲಿ. ರೈಟ್. ಸಂಜು ಈಸ್ ಬೆಟರ್ ಪ್ರಿಪೇರ್ಡ್ ದಿಸ್ ಟೈಮ್. ಶಿ ಶುಡ್ ಬಿ ಏಬಲ್ ಟು ಡೂ ಇಟ್. ನೋಡಿ, ನಾನು ಹೇಳಿದ್ನಲ್ಲ, ಬಿ ಏಬಲ್ ಟುನ ಶುಡ್ ಜೊತೆನೂ ಯೂಸ್ ಮಾಡ್ಬೋದು. ಸೊ ಶಿ ಶುಡ್ ಬಿ ಏಬಲ್ ಟು ಡೂ ಇಟ್. ಇಫ್ ರವಿ ಆ್ಯಂಡ್ ಕಿರಣ್ ವರ್ಕ್ ಆನ್ ಇಟ್ ಟುಗೆದರ್ ದೇರ್ ಶುಡಂಟ್ ಬಿ ಎನಿ ಪ್ರಾಬ್ಲಮ್ಸ್. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಏನೂ ಪ್ರಾಬ್ಲಮ್ಸ್ ಆಗೋದೇ ಇಲ್ಲ ಇಫ್ ದೇ ಬೋತ್ ವರ್ಕ್ ಆನ್ ಇಟ್ ಟುಗೆದರ್. ಇಫ್ ವಿ ವರ್ಕ್ ಟುಗೆದರ್ ವಿ ಶುಡ್ ಬಿ ಏಬಲ್ ಟು ಫಿನಿಶ್ ದಿಸ್ ಮಚ್ ಮೋರ್ ಕ್ವಿಕ್ಲಿ. ರೈಟ್. ಕನ್ಫ್ಯೂಷನ್ ಇದ್ರೆ ಇನ್ನೊಂದ್ಸರಿ ನೋಡಿ, ಏನಾದರೂ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಇದು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.